ಭಾರತೀಯ ರೈಲ್ವೆ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಭಾರತೀಯ ರೈಲ್ವೆ ಬಹಳ ಪ್ರಮುಖವಾದಂತಹ ರೈಲ್ವೆಯ ಜಗತ್ತಿನಲ್ಲಿ ಅತ್ಯಂತ ನಾಲ್ಕನೇ ದೊಡ್ಡ ರೈಲ್ವೆ, ಮೊದಲ ರೈಲ್ವೆ ಅಲ್ಲ, ನಾಲ್ಕನೇ ದೊಡ್ಡ ರೈಲ್ವೆ. ಆದರೆ ಇಲ್ಲಿ ಕಾರ್ಯನಿರ್ವಹಿಸಿರುವ ಕೆಲಸಗಾರರಿಂದ ಪ್ರಪಂಚದ ಅತ್ಯಂತ ದೊಡ್ಡ ಕೆಲಸಗಾರನ ಬಿಗ್ಗೆಸ್ಟ್ ಎಂಪ್ಲಾಯರ್, ಲಾರ್ಜೆಸ್ಟ್ ಎಂಪ್ಲಾಯರ್ ಇನ್ ದ ವರ್ಲ್ಡ್ ಅಂತ ರೈಲ್ವೆ ಇಲಾಖೆ ಅಂತ ಬಂದಾಗ ಅತ್ಯಂತ ದೊಡ್ಡ ರೈಲ್ವೆ ನೌಕರನ ಒಳಗೊಂಡಿರುವಂಥ ರೈಲ್ವೆ ಭಾರತೀಯ ರೈಲ್ವೆ. ಹಾಗೆಯೇ ಪ್ರಪಂಚದ ಎಂಟನೇ ದೊಡ್ಡ ಕೆಲಸಗಾರ, ಕೆಲಸವನ್ನು ಕೊಡುವಂಥ ಮಾಲೀಕ ಅಂತ ಹೇಳ್ಬೋದು. ಪ್ರಪಂಚದಲ್ಲಿ ಕೆಲಸವನ್ನು ಕೊಡುವಂಥ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ, ದೊಡ್ಡ ದೊಡ್ಡ ಇಲಾಖೆಗಳಲ್ಲಿ ಭಾರತೀಯ ರೈಲ್ವೆ ಎಂಟನೇದಾಗುತ್ತೆ. ಆದರೆ ರೈಲ್ವೆ ಇಲಾಖೆಗಳಲ್ಲೇ ಇದು ಮೊದಲ ರೈಲ್ವೆ ಇಲಾಖೆ ಅಂತ ಹೇಳ್ಬೋದು. ಇದರ ಬಗ್ಗೆ ಸಾಕಷ್ಟು ವಿಚಾರಗಳು ತಿಳಿಯೋದಿದೆ, ನಿಮ್ಮ ಜೊತೆ ಚರ್ಚಿಸೋದಿದೆ. ಮೊದಲಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ಮುಂದೆ ಬರುವಂಥ ವೀಡಿಯೋಗಳ ನೋಟಿಫಿಕೇಷನ್ ತಮಗೆ ತಲುಪುತ್ತೆ. ಹಾಗೆಯೇ ನಿಮಗೇನಾದರೂ PDF ನೋಟ್ಸ್ಗಳು ಬೇಕಾದಲ್ಲಿ ನನ್ನ ನಂಬರ್ ಆದಂಥ 9900180482ಗೆ ನೀವು ವಾಟ್ಸಪ್ ಮೂಲಕ ನಿಮಗೆ ನನ್ನನ್ನು ಭೇಟಿಯಾಗಿದ್ದೇ ಆದಲ್ಲಿ, ಅಥವಾ ಟೆಲಿಗ್ರಾಮ್ ಆ್ಯಪಲ್ಲಿ ಭೇಟಿಯಾಗಿದ್ದಲ್ಲಿ ಆದಲ್ಲಿ ನಾವು ನಿಮಗೆ ಲಿಂಕ್ಗಳನ್ನು ಕಳಿಸ್ಕೊಡ್ತೀವಿ. ಆ ಲಿಂಕ್ಗೆ ಜಾಯ್ನ್ ಆಗಿ ನೀವು ಸಾಕಷ್ಟು PDF ಫೈಲ್ಗಳನ್ನು, ಸುಮಾರು 200-300 PDF ಫೈಲ್ಗಳನ್ನು ಪಡಿಬೋದು ಪರೀಕ್ಷೆ ಸಂಬಂಧಿಸಿದಂಗೆ. ಈಗ ಮುಂದುವರಿಯೋಣ ಸ್ನೇಹಿತರೆ. ಭಾರತೀಯ ರೈಲ್ವೆ ಈಗಾಗಲೇ ಅದರ ಪ್ರಾಮುಖ್ಯತೆ ತಿಳಿದಿದ್ದೀವಿ. ಈಗ ಇದು ತನ್ನ ಕೆಲಸ ಕಾರ್ಯವನ್ನು ಎಷ್ಟರಲ್ಲಿ ಆರಂಭಿಸ್ತು ಅಂತ ಆದರೆ 1844ರಲ್ಲಿ ಮಾರ್ಗ ರಚಿಸುವಂಥ ಕಾರ್ಯ ಶುರುವಾಯಿತು. ಆದರೂ ಕೂಡ ಭಾರತೀಯ ರೈಲ್ವೆ ತನ್ನ ಮೊದಲ ರೈಲನ್ನು ಹೊಂದಿದ್ದು 16 ಏಪ್ರಿಲ್ 1853ರಲ್ಲಿ. ಇದು ಮುಂಬೈ ಮತ್ತು ಠಾಣೆ ನಡುವೆ ತನ್ನ ರೈಲು ಸಂಚಾರವನ್ನು ಆರಂಭಿಸ್ತು. ಮೊದಲ ಬಾರಿಗೆ ತನ್ನ ಸಂಚಾರವನ್ನು ಆರಂಭಿಸಿದ್ದು ಮುಂಬೈ ಮತ್ತು ಠಾಣೆ ನಡುವೆ 34 ಕಿಲೋಮೀಟರ್ಗಳದ್ದು. ಈ ಸಂದರ್ಭದಲ್ಲಿ ಇಂಜಿನಿಯರ್ ಆದಂತಹ ವ್ಯಕ್ತಿ ಜಾರ್ಜ್ ಕ್ಲಾರ್ಕ್, ಇವರ ಕನಸು ಇದಾಗಿತ್ತು. ಬಾಂಬೆ ಸರ್ಕಾರದಲ್ಲಿ ಮುಖ್ಯ ಇಂಜಿನಿಯರ್ ಆದಂಥ ಜಾರ್ಜ್ ಕ್ಲಾರ್ಕ್ ಅವರ ಕನಸು ಈ ಮುಂಬೈ ಠಾಣೆ ನಡುವಿನ ರೈಲು ಆಗಿತ್ತು. ಹಾಗಾದರೆ ಈ ಸಂದರ್ಭದಲ್ಲಿ ಗವರ್ನರ್ ಜನರಲ್ ಆದಂಥವರು ಲಾರ್ಡ್ ಡಾಲ್ಹೌಸಿ. ಇವ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿಡಿಯೋ ತಿಳ್ಕೊಳ್ಳೋಣ. ಇವರು ಲಾರ್ಡ್ ಡಾಲ್ಹೌಸಿ ಇದ್ದಾರೆ. ಇವರ ಕಾಲಾವಧಿಯಲ್ಲಿ ಮೊದಲ ಟ್ರೈನನ್ನು ಭಾರತ ನೋಡೋ ಹಾಗಾಯಿತು. ಹಾಗಾಗಿ ಮುಂದುವರೋಣ. ಹಾಗಾದರೆ ಭಾರತೀಯ ರೈಲ್ವೆ ಇಲಾಖೆ ಯಾವಾಗ ಆರಂಭ ಆಯಿತು? 16 ಏಪ್ರಿಲ್ 1857ರಲ್ಲಿ ಭಾರತೀಯ ರೈಲ್ವೆ ತನ್ನ ಮೊದಲ ಇಲಾಖೆಯನ್ನು ಹೊಂದುವಾಗಾಯಿತು. ಭಾರತೀಯ ರೈಲ್ವೆಗೆ ಒಂದು ಇಲಾಖೆ ನಿರ್ಮಾಣವಾಗಿದ್ದು 16 ಏಪ್ರಿಲ್ 1857ರಲ್ಲಿ. ಹಾಗಾದರೆ ಮುಂದುವರಿಯೋಣ ಸ್ನೇಹಿತರೆ. ನೋಡಿ, ಹಾಗಾದರೆ ನಾನು ನಿಮಗೆ ಈಗಾಗಲೇ ಹೇಳಿದ್ದೀನಿ, ಮೊದಲ ರೈಲು 1853ರ ಸನಿಹ ಆದರೆ ಅದನ್ನು ಮೊದಲ ಪ್ರಯಾಣಿಕರ ರೈಲು ಅಂತ ಹೇಳಲ್ಲ. ಯಾಕಂದರೆ ಆ ಸಂದರ್ಭದಲ್ಲಿ 400 ಜನ ಅತಿಥಿಗಳನ್ನು ತೆಗೆದುಕೊಂಡು ಅದು ಪ್ರಯಾಣವನ್ನು ಮಾಡ್ತು. ಬ್ರಿಟಿಷ್ ಗೌರ್ಮೆಂಟಲ್ಲಿದ್ದಂಥ 400 ಜನ ಅತಿಥಿಗಳೇ ಅದರಲ್ಲಿ ಪ್ರಯಾಣವನ್ನು ಮಾಡಿದ್ರು. ಆದರೆ ಭಾರತೀಯ ರೈಲ್ವೆ ತನ್ನ ಮೊದಲ ಪ್ರಯಾಣಿಕ ರೈಲನ್ನು ಹೊಂದಿದ್ದು 1854 ಆಗಸ್ಟ್ 15ರಂದು ಕೋಲ್ಕತ್ತಾದ ಹೌರಾ ನಿಲ್ದಾಣದಿಂದ ಹೂಗ್ಲಿಗೆ ತನ್ನ ಸಂಚಾರವನ್ನು ಆರಂಭಿಸಿತು. 24 ಮೈಲು ಸಂಚಾರವನ್ನು ಆರಂಭಿಸಿದ ಈ ರೈಲು ಭಾರತದ ಮೊದಲ ಪ್ರಯಾಣಿಕ ರೈಲು. 1854 ಆಗಸ್ಟ್ 15 ನೆನ್ಪಿಡಬೇಕು. ಹಾಗಾದರೆ ದಕ್ಷಿಣ ಭಾರತದ ಮೊದಲ ರೈಲು ಬಗ್ಗೆ ತಿಳಿಯೋಣ. 1856ರಲ್ಲಿ ಮದ್ರಾಸ್ ಸರ್ಕಾರ ಏನಿತ್ತಲ್ಲ, ಮದ್ರಾಸ್ ಗೌರ್ಮೆಂಟ್, ಅದೇನು ಮಾಡ್ತು, ತನ್ನ ರೈಲ್ವೆ ಕಂಪನಿಯ ಮೂಲಕ ಒಂದು ಪ್ರಯಾಣಿಕ ರೈಲನ್ನು ಆರಂಭಿಸ್ತು ವೇಸರ್ಪಾಂಡಿ ಮತ್ತು ಆರ್ಕಾಟ್ ನಡುವೆ. ಇದು 63 ಮೈಲುಗಳ ಸಂಚಾರದ ಈ ಏನಿದೆಲ್ಲ ರೈಲು, ಇದು ದಕ್ಷಿಣ ಭಾರತದ ಮೊಟ್ಟ ಮೊದಲ ರೈಲು ಅಂತ ನಾವು ಹೆಗ್ಗಳಿಕೆಯನ್ನು ನೋಡಬಹುದು. ಇದು ಅದರ ಹೆಗ್ಗಳಿಕೆಗೆ ಕಾರಣವಾಗಿದೆ. ಹಾಗೆಯೇ 1859ರಲ್ಲಿ ಉತ್ತರ ಭಾರತದಲ್ಲಿ ಒಂದು ರೈಲು ಆರಂಭವಾಯಿತು. ಯಾವ್ಯಾವ ನಡುವೆ? ಅಲಹಾಬಾದ್ ಮತ್ತು ಕಾನ್ಪುರಗಳ ನಡುವೆ 1859ರಲ್ಲಿ ಉತ್ತರ ಭಾರತದ ರೈಲು
ಸಂಚಾರವಾಯಿತು. ಹಾಗಾದರೆ ಪಶ್ಚಿಮದ ಕಡೆ ನೋಡೋಣ. ಪಶ್ಚಿಮ ಭಾರತದ ಮೊಟ್ಟ ಮೊದಲ ರೈಲು 1875 ಅಕ್ಟೋಬರ್ 19 ಹತ್ರಾಸ್ ರಸ್ತೆಯಿಂದ ಮಥುರಾ ದಂಡು ರೈಲು ನಿಲ್ದಾಣಕ್ಕೆ ತನ್ನ ಪ್ರಯಾಣವನ್ನು ಬಳಸ್ತು, ಪ್ರಯಾಣ ಮಾಡ್ತು. ಎಷ್ಟರಲ್ಲಿ? 1875 ಪಶ್ಚಿಮ ಭಾರತದ ಮೊದಲ ರೈಲು ಅಂತ ನಾವು ಹೇಳ್ಬೋದು. ಈಗ ಮುಂದುವರೆಯೋಣ ಸ್ನೇಹಿತರೆ. ಹಾಗೆಯೇ ಇದುವರೆಗೆ 28 ರಾಜ್ಯಗಳಲ್ಲಿ ರೈಲು ವ್ಯವಸ್ಥೆ ಇದೆ. ನಾನು ಈಗಾಗಲೇ ಹೇಳಿದ್ದೇನೆ, 1844 ತನ್ನ ಪ್ರಯಾಣವನ್ನು ಅಂದರೆ ಮಾರ್ಗ ನಿರ್ಮಾಣ ಕಾರ್ಯ ಆರಂಭವಾಗಿತ್ತು. 1853 ಅದು ಪೂರ್ಣಗೊಂಡು ಮೊದಲ ರೈಲನ್ನು ನಾವು ಹೊಂದುವಾಗಾಯಿತು. ಇನ್ನೂ ವಿಶಿಷ್ಟವಾದಂಥ ವಿಚಾರಗಳನ್ನು ನಾವು ಭಾರತೀಯ ರೈಲ್ವೆ ಬಗ್ಗೆ ತಿಳಿಯೋಣ. ಹಾಗಾದರೆ ಜಗತ್ತಿನ ವಿಚಾರದಲ್ಲಿ ಬರೋದಾದರೆ ಮೊಟ್ಟ ಮೊದಲ ರೈಲು ಆರಂಭವಾಗಿದ್ದು ಇಂಗ್ಲೆಂಡ್ ದೇಶದ ಲಂಡನ್ ನಗರದಲ್ಲಿರುವಂಥ ಸ್ಟ್ಯಾಕ್ಟನ್ನಿಂದ ಡಾರ್ಲಿಂಗ್ಟನ್ವರೆಗೆ ಒಂದು ರೈಲ್ವೆ ಪ್ರಯಾಣ ಆರಂಭ ಆಗುತ್ತೆ. ಇದು ಜಗತ್ತಿನ ಮೊಟ್ಟ ಮೊದಲ ರೈಲು ಅಂತ ಹೇಳ್ಬೋದು. ಹಾಗಾದರೆ ನಮ್ಮ ರೈಲ್ವೆ ವಿಶಿಷ್ಟವನ್ನು ನೋಡೋಣ. ರೈಲ್ವೆ ನಮ್ಮ ಏಷ್ಯಾದಲ್ಲಿ, ನಮ್ಮ ರೈಲ್ವೆ ಏಷ್ಯಾದ ಖಂಡದಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದೆ. ಚೀನಾ ದೊಡ್ಡದಾಗಿರ್ಬೋದು, ಆ ರೈಲ್ವೆ ವಿಚಾರಕ್ಕೆ ಬಂದರೆ ನಮ್ಮಷ್ಟು ಏಷ್ಯಾದಲ್ಲಿ ಬಹಳ ದೊಡ್ಡ ಸ್ಥಾನ ಹೊಂದಿರುವಂಥ ಇನ್ನೊಂದು ರೈಲ್ವೆ ಇಲ್ಲೇ ಇಲ್ಲ. ಭಾರತ ರೈಲ್ವೆ ಏಷ್ಯಾ ಖಂಡದಲ್ಲಿ ಪ್ರಥಮ ಸ್ಥಾನವನ್ನು ಹೊಂದಿದೆ. ಹಾಗಾದರೆ ಪ್ರಪಂಚದ ಮಟ್ಟಿಗೆ ನಾವು ತಗೊಳೋದಾದರೆ ಅಮೇರಿಕಾ ಮೊದಲಿದೆ, ರಷ್ಯಾ ಎರಡಿದೆ, ಹಾಗೆಯೇ ಕೆನಡಾ ಮೂರನೇದಿದೆ, ಭಾರತ ನಾಲ್ಕನೇ ಸ್ಥಾನದಲ್ಲಿದೆ. ಭಾರತ ನಾಲ್ಕನೇ ಸ್ಥಾನದಲ್ಲಿರುವಂಥ ಅತ್ಯಂತ ದೊಡ್ಡ ರೈಲ್ವೆ ಅಂತ ನಾವು ಹೇಳ್ಬೋದು. ಹಾಗಾದರೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಕೆಲಸಗಾರರನ್ನು ನೌಕರರನ್ನು ಹೊಂದಿರುವಂಥ ರೈಲ್ವೆ ಭಾರತೀಯ ರೈಲ್ವೆ ಇದೆ. ನಾನು ಈಗಾಗಲೇ ಹೇಳಿದ್ದೇನೆ, ಮೊದಲ ಸ್ಥಾನ ರೈಲ್ವೆ ಇಲಾಖೆಗೆ ಸಂಬಂಧಿಸಿದ ಹಾಗೆ. ಹಾಗೆ ವಿಶ್ವದಲ್ಲಿ ಹೆಚ್ಚು ಕೆಲಸಗಾರನ ಹೊಂದಿರೋ ಇಲಾಖೆ ಯಾವುದಾದ್ರು ಇದ್ದರೆ ಅದು ಆ ವಿಚಾರದಲ್ಲಿ ಅದು 8ನೇ ಸ್ಥಾನದಲ್ಲಿದೆ. ರೈಲ್ವೆ ವಿಚಾರಕ್ಕೆ ಬಂದರೆ ಇದು ಮೊದಲ ಸ್ಥಾನದಲ್ಲಿದೆ. ಸುಮಾರು 15 ಲಕ್ಷ ನೌಕರರು ಇದ್ದಾರೆ. ಹಾಗೆಯೇ ರೈಲ್ವೆ ಇಲಾಖೆಯಲ್ಲಿ ಕೆಲವು ಸ್ಥಳಗಳು ಕೂಡ ವಿಶ್ವ ಯುನೆಸ್ಕೋ ಪಾರಂಪರಿಕ ಪಟ್ಟಿಯಲ್ಲಿ, ತಾಣ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದೆ. ಅವುಗಳು ಯಾವುವಪ್ಪ ಅಂದರೆ ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಲ್ ಏನಿದೆಯಲ್ಲ ಅದು, ಹಾಗೆಯೇ ಮೌಂಟೇನ್ ರೈಲ್ವೇಸ್ ಆಫ್ ಇಂಡಿಯಾ. ಇವೆರಡೂ ಸ್ಥಳಗಳು ಭಾರತೀಯ ರೈಲ್ವೆ ಇಲಾಖೆ ಮೂಲಕ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ತಮ್ಮ ಸ್ಥಾನವನ್ನು ಪಡೆದಿವೆ. ಹಾಗೆಯೇ ನಾವು ಮುಂದುವರಿಯೋಣ ಸ್ನೇಹಿತರೆ. ವಿಶ್ವದ ಮೂರು ಮಿತ್ರರೇ, ದೇಶದ ವಿಭಿನ್ನ ಸ್ಥಳದಲ್ಲಿರುವಂಥ ಮೂರು ಪರ್ವತ ಮಾರ್ಗಗಳು ಯುನೆಸ್ಕೋದಿಂದ ಮಾನ್ಯತೆಯನ್ನು ಪಡೆದಿದೆ. ಆ ಪರ್ವತಗಳ ಮಾರ್ಗಗಳು ಯಾವುದು ಅನ್ನೋ ತಿಳ್ಕೊಳ್ಳೋಣ. ಪಶ್ಚಿಮ ಬಂಗಾಳದ ದಾರ್ಜಿಲಿಂಗ್ ಮೂಲಕ ಹೋಗುವಂಥ ಹಿಮಾಲಯ ನ್ಯಾರೋ ಗೇಜ್ ರೈಲ್ವೆ ಅಥವಾ ಅಗೋನಿ ಪಾಯಿಂಟ್ ಅಂತ ಏನಿದೆಯಲ್ಲ ಆ ರೈಲ್ವೆ ವಿಶ್ವ ಯುನೆಸ್ಕೋದ ಮಾನ್ಯತೆಯನ್ನು ಪಡೆದಿದೆ. ಹಾಗೆ ತಮಿಳುನಾಡಿನ ನೀಲಗಿರಿ ಪರ್ವತ ಶ್ರೇಣಿಯ ಮೂಲಕ ಹಾದು ಹೋಗುವಂಥ ಮೀಟರ್ ಗೇಜ್ ರೈಲ್ವೆ ಏನಿದೆಯಲ್ಲ ಅದು 2ನೇ ಸ್ಥಾನವನ್ನು ಪಡೆದಿದೆ. ಹಾಗೆಯೇ ಹಿಮಾಚಲ ಪ್ರದೇಶದ ಕಾಲ್ಕಾ ಶಿಮ್ಲಾ ನ್ಯಾರೋ ಗೇಜ್ ರೈಲ್ವೆ ಏನಿದೆಯಲ್ಲ ಇದು ಯುನೆಸ್ಕೋದ ಮಾನ್ಯತೆಯನ್ನು ಪಡೆದಿದೆ. ಹಾಗಾದರೆ ಭಾರತೀಯ ರೈಲ್ವೆ ವಿಶಿಷ್ಟತೆಗಳನ್ನು ತಿಳಿಯೋಣ. ಇದು ವಿಶ್ವದ ನಾಲ್ಕನೇ ದೊಡ್ಡ ರೈಲ್ವೆ. ಸುಮಾರು 1000 ಹಳಿಗಳ ಉದ್ದ ನಾವು ನೋಡೋದಾದರೆ 1,15,000 ಕಿಲೋಮೀಟರ್ ಉದ್ದನೆಯಾದಂಥ ಹಳಿಗಳನ್ನು ಹೊಂದಿದೆ. ಸುಮಾರು 65,000 ಹೆಚ್ಚು ಮಾರ್ಗಗಳನ್ನು ಹೊಂದಿದೆ. 7,172 ನಿಲ್ದಾಣಗಳನ್ನು ಹೊಂದಿದೆ. ಹಾಗೆ 13 ಲಕ್ಷ ನೌಕರರು, ನಾನು ಈಗಾಗಲೇ ಹೇಳಿದ್ದೀನಿ, 15 ಲಕ್ಷ ನೌಕರರನ್ನು ಹೊಂದಿದೆ. ಹಾಗೆಯೇ ವರ್ಷದಲ್ಲಿ ಸುಮಾರು 84 ಕೋಟಿ ಜನಸಂಖ್ಯೆಯನ್ನು ಅಂದರೆ ಕೋಟಿ ಪ್ರಯಾಣಿಕರ ಸಂಚಾರವನ್ನು ಕೋಟಿ ಜನ ಪ್ರಯಾಣಿಕರು ಈ ಮೂಲಕ ಸಂಚಾರವನ್ನು ಮಾಡ್ತಾರೆ. ಹಾಗೆಯೇ ಪ್ರತಿನಿತ್ಯ 2.5 ಅಥವಾ 2.3 ಸರಾಸರಿ ಜನ ಪ್ರಯಾಣಿಕರು ಸಂಚಾರವನ್ನು ಮಾಡ್ತಾರೆ, ಅಂದಾಜು ಸರಾಸರಿ ಅನ್ನೋದಾದರೆ. ಹಾಗೆಯೇ ವರ್ಷದಲ್ಲಿ 10,502 ಲಕ್ಷ ಟನ್ ಸರಕು ಸಾಗಾಣಿಕೆಯನ್ನು ಭಾರತೀಯ ರೈಲ್ವೆ ಮಾಡುತ್ತೆ. ಸುಮಾರು 239,281 ಸರಕು ಸಾಗಣೆ ವ್ಯಾಗನ್ಗಳು ಕೂಡ ಇದು ಹೊಂದಿದೆ. ಸುಮಾರು 62,924 ಪ್ರಯಾಣಿಕರ ಬೋಗಿಗಳನ್ನು
ಭಾರತ ರೈಲ್ವೆ ಹೊಂದಿದೆ. ಪ್ರತಿನಿತ್ಯ ಸುಮಾರು 12,617 ಪ್ರಯಾಣಿಕ ರೈಲುಗಳು ಸಂಚಾರ ಮಾಡಿದರೆ 7,421 ಸರಕು ಸಾಗಾಣಿಕೆ ರೈಲುಗಳು ಸಂಚಾರವನ್ನು ಮಾಡುತ್ತೆ. ನೋಡಿ, ಇಷ್ಟು ವೈಶಿಷ್ಟ್ಯವನ್ನು ಭಾರತೀಯ ರೈಲ್ವೆ ಹೊಂದಿದೆ. ಹಾಗಾದರೆ ಈಗ ಪ್ರಮುಖವಾದಂಥ ರೈಲ್ವೆ ವಿಚಾರಗಳ ಬಗ್ಗೆ ತಿಳಿಯೋಣ. ದೀರ್ಘಾವಧಿಯ ಓಟವನ್ನು ಮಾಡುವಂಥ ರೈಲು ವಿವೇಕ ಎಕ್ಸ್ಪ್ರೆಸ್ ಸುಮಾರು 4,273 ಕಿಲೋಮೀಟ್ರ್ನಷ್ಟು ಓಡಾಟ ಮಾಡುತ್ತೆ. ಇದು ಕನ್ಯಾಕುಮಾರಿಯಿಂದ ಹಿಡಿದು ದಿಬ್ರುಗಢ್ಗೆವರೆಗೆ ವರೆಗೆ ತನ್ನ ಪ್ರಯಾಣವನ್ನು ಬಳಸುತ್ತೆ. ಸುಮಾರು 3 ದಿನಗಳ ಕಾಲ ಇದರಲ್ಲಿ ಸಂಚಾರ ಮಾಡಬೇಕಾಗುತ್ತೆ. ತುಂಬಾ ಮನೋಹರವಾದಂಥ ದೃಶ್ಯ, ವಿಹಂಗಮದಂಥ ದೃಶ್ಯ ಈ ರೈಲ್ ಮೂಲಕ ನೀವು ನೋಡ್ಬೋದು. ಸುಮಾರು 71 ಗಂಟೆಗಳ ಕಾಲ ತಗೊಳ್ಳುತ್ತೆ. ವಿವೇಕ ಎಕ್ಸ್ಪ್ರೆಸ್ ಏನಿದೆಲ್ಲ, ಇದು ಲಾಂಗೆಸ್ಟ್ ರನ್ ಮಾಡುವಂತಹ ಟ್ರೈನ್ ಇಂಡಿಯನ್ ರೈಲ್ವೆಯಲ್ಲಿ. ಹಾಗೆಯೇ ಒಂದೇ ಒಂದು ನಿಲ್ದಾಣ, ಬಹಳ ಪ್ರಮುಖವಾದ ನಿಲ್ದಾಣ, ಇದು ನಾವಾಪುರ ನಿಲ್ದಾಣ ಅಂತ. ಇದು ಮಹಾರಾಷ್ಟ್ರಕ್ಕೂ ಸೇರಿದೆ, ಹಾಗೆ ಗುಜರಾತ್ಗೂ ಸೇರಿದೆ. ಎರಡು ರಾಜ್ಯಗಳು ಒಂದು ನಿಲ್ದಾಣವನ್ನು ವಿಭಾಗ ಮಾಡ್ಕೊಂಡಿದೆ. ಅದ್ಯಾವುದು? ಮಹಾರಾಷ್ಟ್ರ ಮತ್ತು ಗುಜರಾತ್ ನಡುವಿನ ರೈಲ್ವೆ ನಿಲ್ದಾಣ ಆಗಿದೆ. ಇದು ನಾವಾಪುರ ನಿಲ್ದಾಣ, ಎರಡು ರಾಜ್ಯಗಳಿಗೆ ಕೂಡ ಸೇರಿದಂಥದ್ದು. ಇಲ್ಲಿ ನೋಡ್ಬೋದು, ಆರಾಮ್ಸೆ ಇದೆ, ಗುಜರಾತ್ ಮತ್ತು ಮಹಾರಾಷ್ಟ್ರ ನಡುವೆ ಇದೆ. ಹಾಗೆ ಮುಂದುವರೆಯೋಣ ಸ್ನೇಹಿತರೆ. ಅತ್ಯಧಿಕ ರೈಲು ದಟ್ಟಣೆ ಇರುವಂಥ ರೈಲ್ವೆ ನಿಲ್ದಾಣ ಅಂತಂದರೆ ಅಂದರೆ ರೈಲುಗಳ ದಟ್ಟಣೆ, ಪ್ಯಾಸೆಂಜರ್ದಲ್ಲ, ಲಕ್ನೋ ರೈಲ್ವೆ ನಿಲ್ದಾಣ. ನೀವು ಚಿತ್ರದಲ್ಲಿ ನೋಡ್ಬೋದು, ಲಕ್ನೋ ರೈಲ್ವೆ ನಿಲ್ದಾಣ ಏನಿದೆಯಲ್ಲ, ಇದು ಹೆಚ್ಚು ರೈಲು ದಟ್ಟಣೆಯನ್ನು ಒಳಗೊಂಡಿರುವಂಥ ರೈಲ್ವೆ ನಿಲ್ದಾಣ ಭಾರತದಲ್ಲಿ. ಹಾಗೇನು ಮುಂದುವರೆದಾದರೆ ಅತಿ ವೇಗದ ರೈಲು ಮತ್ತು ನಿಧಾನಗತಿಯ ರೈಲುಗಳ ಬಗ್ಗೆ ನೋಡೋಣ. ಎರಡು ವೈಶಿಷ್ಟ್ಯಗಳು ನಮಗೆ ಸೇರಿತ್ತು. ಹಾಗಾದರೆ ಭಾರತದ ಅತ್ಯಂತ ವೇಗದ ರೈಲು ದೆಹಲಿ ಮತ್ತು ಭೋಪಾಲ್ ನಡುವಿನ ಶತಾಬ್ದಿ ಎಕ್ಸ್ಪ್ರೆಸ್, ಇದು ಸರಿಸುಮಾರು ಅಂದಾಜು 90 ಕಿಲೋಮೀಟರ್ ಅಥವಾ ಹೆಚ್ಚಿನ ಸ್ಪೀಡಲ್ಲಿ ಹೋಗೋದಾದರೆ 154 ಕಿಲೋಮೀಟರ್ ಸ್ಪೀಡಲ್ಲೂ ಕೂಡ ಚಲಿಸುತ್ತೆ. ಸುಮಾರು 704 ಕಿಲೋಮೀಟರ್ ದೂರವನ್ನು ಸಾಗುತ್ತೆ. ಇದು ಇದು ಭಾರತದ ಅತ್ಯಂತ ವೇಗದ ರೈಲು. ಇದು ಸೂಪರ್ ಫಾಸ್ಟ್ ಟ್ರೈನ್ ಕೂಡ ಆಗಿದೆ, ಹವಾನಿಯಂತ್ರಿತ ಟ್ರೈನ್ ಕೂಡ ಆಗಿದೆ. ಮುಂದಿನ ಟ್ರೈನ್ ನಾವು ನೋಡೋದಾದರೆ ಊಟಿ ಮತ್ತು ಮೆಟ್ಟಪಾಳ್ಯಂ ನೀಲಗಿರಿ ಪ್ರಯಾಣಿಕರ ರೈಲು ಏನಿದೆ, ಅತ್ಯಂತ ನಿಧಾನವಾದ ರೈಲು, ಸುಮಾರು 10 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗುತ್ತೆ. ನೀಲಗಿರಿ ಆ ಬೆಟ್ಟ ತಪ್ಪಲಲ್ಲಿ ಹೋಗುತ್ತೆ. ಇದರಲ್ಲಿ ನೀವು ಹತ್ಬೋದು, ಇಳಿಬೋದು, ಓಡ್ಬೋದು ಆರಾಮವಾಗಿ. ಭಾರತೀಯ ರೈಲ್ವೆ ಕುರಿತು ಮೊದಲ ಅಂಶವಾಗಿ, ದೆಹಲಿಯಲ್ಲಿರುವಂಥ ರೈಲ್ವೆ ಮ್ಯೂಸಿಯಂ ಏನಿದೆಯಲ್ಲ, ಇದು ರೈಲ್ವೆ ಮ್ಯೂಸಿಯಂ. ಭಾರತದಲ್ಲಿ 6 ರೈಲ್ವೆ ಮ್ಯೂಸಿಯಂಗಳಿದೆ. ಇದು ಅದರಲ್ಲಿ ಇದು ಅತ್ಯಂತ ದೊಡ್ಡ ರೈಲ್ವೆ ಮ್ಯೂಸಿಯಂ, ಹಾಗೆ ಏಷ್ಯಾದಲ್ಲಿ ಕೂಡ ಇದು ಅತ್ಯಂತ ದೊಡ್ಡ ರೈಲ್ವೆ ಮ್ಯೂಸಿಯಂ ಅಂತ ನಾವು ಹೇಳ್ಬೋದು. ಇದು 1977ರಲ್ಲಿ ಇದನ್ನು ಆರಂಭಿಸಲಾಯಿತು. ಇದು ರಾಷ್ಟ್ರೀಯ ರೈಲು ಸಂಗ್ರಹಾಲಯ ಅಂತಲೇ ಕರೆಯಲ್ಪಡುತ್ತೆ. ಹಾಗೆಯೇ ನಮ್ಮ ರೈಲ್ವೆ ಅದರಲ್ಲೂ ಕೂಡ ಪೀರ್ ಪಂಜಾಲ್ ರೈಲ್ವೆ ಸುರಂಗ ಏನಿದೆ ಅಲ್ಲ, ದೇಶದಲ್ಲಿ ಅತ್ಯಂತ ಸುದೀರ್ಘವಾದಂಥ ರೈಲ್ವೆ ಸುರಂಗ ಇದೆ ಕೂಡ. ಇದು ಜಮ್ಮು ಕಾಶ್ಮೀರದಲ್ಲಿದೆ. ಜಮ್ಮು ಕಾಶ್ಮೀರದ ಪೀರ್ ಪಂಜಾಲ್ ಅಂತ ಒಂದು ಬೆಟ್ಟಗಳ ಸಾಲಿದೆ, ಅಲ್ಲಿ ಇರುವಂಥ ಈ ರೈಲ್ವೆ ನಿಲ್ದಾಣ ರೈಲ್ವೆ ಸುರಂಗ ಏನಿದೆ, ದೇಶದ ಅತ್ಯಂತ ದೊಡ್ಡ ರೈಲ್ವೆ ಸುರಂಗ ಅಂತ ನಾವು ಹೇಳ್ಬೋದು. ಹಾಗೆಯೇ ನಾವು ಸ್ನೇಹಿತರೆ ಇನ್ನೂ ಸಾಕಷ್ಟು ವಿಷಯಗಳನ್ನು ತಿಳಿಯೋಣ, ಕುತೂಹಲಕರವಾದಂಥ ವಿಷಯಗಳು ರೈಲ್ವೆ ಬಗ್ಗೆ. ಜಿ ಕೆಯಲ್ಲಿ ಇವುಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಅಂಥ ಒಂದು ನಿಲ್ದಾಣ ಯಾವುದು ಅಂತಂದರೆ ಅತ್ಯಂತ ಚಿಕ್ಕ ಹೆಸರು ನಿಲ್ದಾಣ ಇಬ್ ನಿಲ್ದಾಣ ಏನಿದೆ, ಇದು ಒಡಿಶಾದಲ್ಲಿದೆ. ಇದು ಎರಡೇ ಅಕ್ಷರಗಳನ್ನು ಒಳಗೊಂಡಿರುವಂಥ ರೈಲು ನಿಲ್ದಾಣ. ಇದು ಅತ್ಯಂತ ಚಿಕ್ಕ ಹೆಸರಿನ ರೈಲ್ವೆ ನಿಲ್ದಾಣವಾಗಿದೆ. ಹಾಗೆಯೇ ಎರಡು ನೋಡಿ ಸ್ನೇಹಿತರೆ, ಎರಡು ರೈಲ್ವೆ ನಿಲ್ದಾಣಗಳ ನಡುವೆ ಒಂದು ಇರುವಂಥ ಕನಿಷ್ಠ ಮಾರ್ಗ 3 ಕಿಲೋಮೀಟರ್ ಇದೆ. ಆ ರೈಲ್ವೆ ನಿಲ್ದಾಣ ಎಲ್ಲಿದೆ ಅಂದರೆ ನಾಗ್ಪುರ್ ಮತ್ತು ಅಜ್ನಿ ನಿಲ್ದಾಣಗಳ ನಡುವೆ ಇದೆ. ಈ ನಿಲ್ದಾಣ ಅತ್ಯಂತ ಚಿಕ್ಕ ನಿಲ್ದಾಣ. ಇಲ್ಲಿ ಏನಾಗುತ್ತೆ ಅಂದರೆ ನಾಗ್ಪುರದಿಂದ ಅಜ್ನಿಗೆ, ಅಜ್ನಿಯಿಂದ ನಾಗ್ಪುರಿಗೆ ಈ ರೈಲ್ವೆ ವರ್ಕರ್ಸ್ ಏನು ಮಾಡ್ತಾರೆ, ಈ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾರೆ. ಅವ್ರಿಗೋಸ್ಕರನೇ ಸೀಮಿತವಾಗಿರುವಂಥ ಕನಿಷ್ಠ ಮಾರ್ಗ ಅಂತ ನಾವು ಹೇಳ್ಬೋದು. ಹಾಗೆಯೇ ಭಾರತೀಯ ರೈಲ್ವೆಯಲ್ಲಿ ಗುವಾಹಟಿ ತ್ರಿವೇಂದ್ರಂ ಎಕ್ಸ್ಪ್ರೆಸ್ ಏನಿದೆ ಎಲ್ಲ, ಇದು ಅತ್ಯಂತ ವಿಶ್ವಾಸ ಅರ್ಹತೆಯನ್ನು ಹೊಂದಿಲ್ಲದ ರೈಲು ಅಂತ ಹೆಸರುವಾಸಿಯಾಗಿದೆ. ಸುಮಾರು 10-12 ತಾಸು ನಿಧಾನವಾಗಿ ಬಂದು ಸ್ಥಳವನ್ನು ತಲುಪುತ್ತೆ, ಅಂದರೆ ನಿಗದಿತ ಸಮಯದಲ್ಲಿ ಬಂದು ತಲುಪುವಂಥ ಪ್ರಶ್ನೆಯೇ ಇಲ್ಲ ಈ ಟ್ರೈನಿಗೆ. ಇದು ಅದಕ್ಕೋಸ್ಕರ ಕುಖ್ಯಾತಿಯಾಗಿದೆ. ಹಾಗೆಯೇ ಇತ್ತೀಚೆಗೆ
2009 ಮತ್ತು 10 ಸಾಲಿನಲ್ಲಿ ಇಂಡಿಯನ್ ರೈಲ್ವೆ ಚಿನಾಬ್ನಲ್ಲಿ, ಜಮ್ಮು ಕಾಶ್ಮೀರದ ಚಿನಾಬ್ ಏನಿದೆಯಲ್ಲ ಅಲ್ಲಿ ಒಂದು ರೈಲ್ವೆ ಸೇತುವೆಯನ್ನು ನಿರ್ಮಿಸ್ತಾ ಇದೆ. ಇದು ಜಗತ್ತಿನಲ್ಲಿ ಅತ್ಯಂತ ಎತ್ತರದ ರೈಲ್ವೆ ಸೇತುವೆ ಆಗುತ್ತೆ ಮುಂದಿನ ದಿನದಲ್ಲಿ ಅನ್ನೋದು ಬಹಳ ಮುಖ್ಯದ ವಿಚಾರ. ಇದು ಕುತುಬ್ ಮಿನಾರ್ ಏನಿದೆಯಲ್ಲ ಅದರ 5 ಪಟ್ಟಿದೆ, ಹಾಗೆ ಐಫಲ್ ಟವರ್ಗಿಂತನೂ ಕೂಡ ತುಂಬಾ ಎತ್ತರವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಎತ್ತರದ ರೈಲ್ವೆ ಆಗ್ಬೋದು ಚಿನಾಬ್ನಲ್ಲಿರುವಂಥ ರೈಲ್ವೆ. ಹಾಗೆಯೇ ಸ್ನೇಹಿತರೆ, ಸೋನಾರ್ ನದಿ ದಂಡದ ಮೇಲೆ ಒಂದು ರೈಲ್ವೆ ಸೇತುವೆ ಇದೆ, ನೆಹರು ಸೇತುವೆ ಅಂತ ರೈಲ್ವೆ ಸೇತುವೆ. ಇದು ಅತ್ಯಂತ ಉದ್ದವಾದ ರೈಲ್ವೆ ಸೇತುವೆ ಭಾರತದಲ್ಲಿ, ಇದು ಸೋನಾರ್ ನದಿ ದಂಡೆಯ ಮೇಲೆ ಇದೆ. ಹಾಗೆಯೇ ಸ್ನೇಹಿತರೆ, ಮೊದಲ ರೈಲ್ವೆ ಸೇತುವೆ ಎಲ್ಲಿ ನಿರ್ಮಾಣವಾಯಿತು ಅಂತಂದರೆ ಮುಂಬೈ ಮತ್ತು ಥಾಣೆ ಮಾರ್ಗದಲ್ಲಿ ಡಾಫೂರ್ ವೈಡಾಕ್ಟ್ ಅಂಬಲ್ಲಿ ಒಂದು ರೈಲ್ವೆ ಸೇತುವೆ ಇದೆ. ಇದೇ ರೈಲ್ವೆ ಸೇತುವೆ ಭಾರತದ ಮೊದಲ ರೈಲ್ವೆ ಸೇತುವೆ. ಹಾಗೆಯೇ ಒಂದು ಸುರಂಗ ಮಾರ್ಗನೂ ಕೂಡ ಆರಂಭಿಕವಾಗಿ ಒಂದು ಸುರಂಗ ಮಾರ್ಗ ಸ್ಥಾಪಿಸಲಾಯಿತು. ಸುರಂಗ ಮಾರ್ಗ ಇದು ಪಾರ್ಸಿಕ್ ಸುರಂಗ ಮಾರ್ಗ ಅಂತ ಹೇಳ್ತಾರೆ. ಪೀರ್ ಪಂಜಾಲ್ ಅತ್ಯಂತ ದೊಡ್ಡ ಸುರಂಗ ಮಾರ್ಗವಾದರೆ ಪಾರ್ಸಿಕ್ ಏನಿದೆ ಮೊದಲ ಭಾರತೀಯ ರೈಲ್ವೆ ನಿರ್ಮಿಸಲ್ಪಟ್ಟ ಸುರಂಗ ಮಾರ್ಗವಾಗಿದೆ. ಹಾಗೆಯೇ ಭೂಗತ ರೈಲ್ವೆ ಮಾರ್ಗ ಕೂಡ ಇದೆ. ಕಲ್ಕತ್ತಾದ ಮೆಟ್ರೋ ಏನಿದೆ ಇದು ಮೊದಲ ಭೂಗತ ರೈಲ್ವೆ ಮಾರ್ಗ ಕೂಡ ಹೌದು. ಮತ್ತೊಂದು ವಿಶಿಷ್ಟ ಅಂತಂದರೆ ನಾವು ಟಿಕೆಟ್ ಬುಕ್ಕಿಂಗ್ ಮಾಡ್ತೀವಲ್ಲ ಸ್ನೇಹಿತರೆ, ಈ ವ್ಯವಸ್ಥೆ ಸ್ಟಾರ್ಟ್ ಆಗಿದ್ದು 1986 ಅದು ನವದೆಹಲಿಯಲ್ಲಿ ಇದು ಆರಂಭವಾಯಿತು, ಮೊದಲ ಗಣಕೀಕೃತ ವ್ಯವಸ್ಥೆ. ಹಾಗೆಯೇ ಮೊದಲ ಎಲೆಕ್ಟ್ರಿಕ್ ಟ್ರೈನ್ ಓಡಿದ್ದು ಬಾಂಬೆ ವಿಟಿ ಮತ್ತು ಕುರ್ಲಾ ನಡುವೆ. ಇದು 1925 ಆರಂಭವಾಗುತ್ತೆ, ಫೆಬ್ರವರಿ 3. ಇದು ಮೊದಲ ಭಾರತೀಯ ಎಲೆಕ್ಟ್ರಿಕ್ ಟ್ರೈನ್ ಅಂತ ಹೇಳ್ಬೋದು. ಒಂದು ವಿಶಿಷ್ಟವಾದ ವಿಚಾರ, ಬಹಳ ಸ್ವಲ್ಪ ಮುಜುಗರದ ವಿಚಾರ ಏನಂತಂದರೆ, ಭಾರತೀಯ ರೈಲ್ವೆ ಇಷ್ಟು ದೊಡ್ಡ ಇತಿಹಾಸ ಹೊಂದಿದ್ದರೂ ಕೂಡ ಭಾರತೀಯ ರೈಲ್ವೆ ಆರಂಭವಾಗಿ 50 ಕಾಲ ಟ್ರೈನ್ಗಳಲ್ಲಿ ಏನಿರಲಿಲ್ಲ ಅಂತಂದರೆ ಶೌಚಾಲಯದ ವ್ಯವಸ್ಥೆ ಇರಲಿಲ್ಲ, ಯಾವುದರ ಶೌಚ ಬಂದ ವ್ಯಕ್ತಿ ಹೊರಗಡೆ ಹೋಗಬೇಕಾಗಿತ್ತು. ಆದರೆ ಇದನ್ನು 1907 ಕೊನೆಗಾಳ್ತು. 1891 ಫಸ್ಟ್ ಕ್ಲಾಸ್ ಟ್ರೈನ್ಗಳಲ್ಲಿ, 1907 ಎಲ್ಲ ದರ್ಜೆಯ ಟ್ರೈನ್ಗಳಲ್ಲಿ ಕೂಡ ಈ ಶೌಚಾಲಯದ ವ್ಯವಸ್ಥೆ ಆರಂಭಿಸಲಾಯಿತು. ಇದು ಒಬ್ಬ ವ್ಯಕ್ತಿ ಒಂದು ಲೆಟರ್ನ ಬರೆದ ನಂತರ, ಕಂಪ್ಲೇಂಟ್ ಲೆಟರ್ ಬರೆದ ನಂತರ ಈ ರೀತಿ ವ್ಯವಸ್ಥೆ ಮಾಡಲಾಯಿತು. ಈಗಲೂ ಕೂಡ ಇದನ್ನು ಕೂಡ ಆರಂಭಿಸ್ತಾ ಇದ್ದಾರೆ, ಬಯೋಟಾಯ್ಲೆಟ್ಗಳನ್ನ ಆರಂಭಿಸ್ತಾ ಇದ್ದಾರೆ. ನಾನು ಈಗಾಗಲೇ IB ಬಗ್ಗೆ ಹೇಳಿದ್ದೀನಿ, ಅತ್ಯಂತ ಚಿಕ್ಕ ರೈಲ್ವೆ ನಿಲ್ದಾಣ ಅಂತ ಹೆಸರು ನಿಲ್ದಾಣ. ಹಾಗೆಯೇ ಅತ್ಯಂತ ಉದ್ದವಾದ ರೈಲ್ವೆ ನಿಲ್ದಾಣದ ಹೆಸರು ಯಾವುದಿದೆ, ವೆಂಕಟ ನರಸಿಂಹ ರಾಜುವಾರಿಯ ಪೇಟ ಏನಿದೆಯಲ್ಲ ಇದು ಅತ್ಯಂತ ಉದ್ದವಾದ ಹೆಸರಿನ ರೈಲ್ವೆ ನಿಲ್ದಾಣ ಕೂಡ ಆಗಿದೆ. ಹಾಗೆಯೇ ಅತ್ಯಂತ ಕಳೆದ ತರಗತಿಯಲ್ಲಿ ನಿಮಗೆ ಗೊತ್ತಾಗಿದೆ ಅದು ಬ್ಯುಸಿಯೆಸ್ಟ್ ರೈಲ್ವೆ ನಿಲ್ದಾಣ ಯಾವುದು, ಲಕ್ನೋ ಅಂತ ಹೇಳಿದ್ದೀನಿ. ಅಲ್ಲಿ ದಿನಕ್ಕೆ 64 ರೈಲುಗಳು ಬಂದು ಹೋಗ್ತವೆ, ಇದು ಬ್ಯುಸಿಯೆಸ್ಟ್ ರೈಲ್ವೆ ಅಂತ ರೈಲ್ವೆ ನಿಲ್ದಾಣ ಅಂತ ಹೇಳ್ಬೋದು. ಹಾಗೆ ಡೈಲಿ ಟ್ರೈನ್ ತುಂಬ ಹೆಚ್ಚು ಓಡುವಂಥ ಡೈಲಿ ಟ್ರೈನ್ ಯಾವುದು, ಕೇರಳ ಎಕ್ಸ್ಪ್ರೆಸ್. ಇದು 3054 ಓಡುತ್ತೆ, 42 ಕಾಲ ಓಡುತ್ತೆ. ಇದು ಡೈಲಿ ಟ್ರೈನ್, ಬಹಳ ಬ್ಯುಸಿಯೆಸ್ಟ್ ಡೈಲಿ ಟ್ರೈನ್ ಅಂತ ನಾವು ಹೇಳ್ಬೋದು. ಹಾಗೆಯೇ ಉದ್ದವಾದ ತಡೆರಹಿತ ದೂರ, ಸುಮಾರು ಭಾರತದಲ್ಲಿ ತಡೆರಹಿತ ನಾನ್ ಸ್ಟಾಪ್ ಓಡುವಂಥ ಒಂದು ಟ್ರೈನ್ ಇದೆ, ಅದು ಟ್ರಿವೆಂಡ್ರಮ್ ರಾಜಧಾನಿ ಅಂತ. ಇದು 6.5 ಸುಮಾರು 528 ಉದ್ದ ಚಲಿಸುತ್ತೆ. ಹಾಗೆಯೇ ಇದು ತಡೆರಹಿತ ರೈಲಾಗಿದೆ. ಹಾಗೆಯೇ ಅತ್ಯಂತ ಹಳೆಯ ಈ ಚಿತ್ರದಲ್ಲಿ ಕಾಣುವಂಥ ಈ ಫೇರಿ ಕ್ವೀನ್ ಏನಿದೆ ಅಲ್ಲ, ಇದು 1855 ನಿರ್ಮಾಣ ಅಲ್ಲ ಆಯಿತು. ಇದು ಅತ್ಯಂತ ಹಳೆಯ ಲೋಕೋಮೋಟಿವ್, ಈಗಲೂ ಕೂಡ ಕಾರ್ಯನಿರ್ವಹಣೆ ಮಾಡುವಂಥ ಲೋಕೋಮೋಟಿವ್ ಇದಾಗಿದೆ, ಫೇರಿ ಕ್ವೀನ್ ಅಂತ. ಹಾಗೆಯೇ ಸಾಕಷ್ಟು ಈಗಾಗಲೇ ನಾನ್ ಸ್ಟಾಪ್ ಟ್ರೈನ್ ಬಗ್ಗೆ ಕೂಡ ನೋಡಿದ್ವಿ. ಈಗ ಇಲ್ಲೊಂದು ಟ್ರೈನ್ ಇದೆ, ಹೌರಾ ಅಮೃತಸರ್ ಎಕ್ಸ್ಪ್ರೆಸ್ ಅಂತ. ಇದು ಸುಮಾರು 115 ನಿಲುಗಡೆಗಳನ್ನು ಸ್ಟಾಪ್ಗಳನ್ನು ಒಳಗೊಂಡಿರುವಂತಹ ಒಂದು ರೈಲ್ವೆ. ಇದು ಅತ್ಯಂತ ಹೆಚ್ಚು ಗರಿಷ್ಠ ಸಂಖ್ಯೆ ನಿಲುಗಡೆ ಹೊಂದಿರುವಂಥ ರೈಲ್ವೆ ಅಂತ ಹೇಳ್ಬೋದು, ರೈಲ್ವೆ ಟ್ರೈನ್ ಅಂತ. ಹಾಗೆ ಒಂದು ಡಬಲ್ ಡೆಕ್ಕರ್ ಕೂಡ ಇದೆ, ಭಾರತದಲ್ಲಿ ಮೊದಲ ಡಬಲ್ ಡೆಕ್ಕರ್ ಟ್ರೈನ್ ಅಂತ ಅಂದರೆ ಅಹಮದಾಬಾದ್ ಮುಂಬೈ ಸೆಂಟ್ರಲ್ ಡಬಲ್ ಡೆಕ್ಕರ್ ಎಕ್ಸ್ಪ್ರೆಸ್ ಏನಿದೆ ಅಲ್ಲ, ಇದು ಮೊದಲ ಡಬಲ್ ಡೆಕ್ಕರ್ ಟ್ರೈನ್ ಅಂತ ಹೇಳ್ಬೋದು. ಹಾಗೆಯೇ ನಾವು ಇನ್ನೊಂದು ವಿಚಾರ ನೋಡೋಣ. ಡಿಸೆಂಬರ್ 1, 2007 ಭಾರತೀಯ ರೈಲ್ವೆ HIV ಮತ್ತು AIDS ಈ ಲೈಂಗಿಕ ರೋಗಗಳ ಕುರಿತಾದ ಅಭಿಯಾನ, ಜಾಗೃತಿ ಅಭಿಯಾನಗೋಸ್ಕರನೇ ಒಂದು ರೈಲನ್ನು ಆರಂಭಿಸ್ತು. ಅದನ್ನ ರೆಡ್ ರಿಬ್ಬನ್ ಎಕ್ಸ್ಪ್ರೆಸ್ ಅಂತ ಹೇಳ್ತಾರೆ. ಇದು
December 1, 2007 ಆರಂಭವಾಯಿತು. ಗರಿಷ್ಠ ಸಂಖ್ಯೆಯ ಮಾರ್ಗಗಳನ್ನು ಹೊರಹೊಮ್ಮುವಂಥ ಒಂದು ಜಂಕ್ಷನ್ ಮಥುರಾ ಜಂಕ್ಷನ್ ಕೂಡ ಆಗಿದೆ. ಈ ಮಥುರಾ ಜಂಕ್ಷನ್ನಿಂದ ಸಾಕಷ್ಟು ಮಾರ್ಗಗಳು ಸಿಗುತ್ತೆ. ಹಾಗೆಯೇ ನಾಗ್ಪುರ್ನಲ್ಲಿ ಒಂದು ಜಂಕ್ಷನ್ ಇದೆ, ಒಂದು ಡೈಮಂಡ್ ಶೇಪಲ್ಲಿದೆ. ಇದ್ರ ಮೂಲಕ ಏನಿದೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ ಹೋಗುವಂಥ ರೈಲ್ವೆ ಮಾರ್ಗಗಳು ಸಿಗುತ್ತೆ. ಇಲ್ಲಿದೆ ನೋಡಿ, ಇಲ್ಲಿ ಪೂರ್ವಕ್ಕೆ ಉತ್ತರಕ್ಕೆ ಈ ರೀತಿ ಇರುವಂಥ ಡೈಮಂಡ್ ಶೇಪ್ ಇರುವಂಥ ಇದು ಭಾರತದಲ್ಲೇ ಇದೊಂದೇ ಸ್ಥಳದಲ್ಲಿ ಈ ರೀತಿ ಇರುವಂಥ ಇದೆ, ಮತ್ತೆಲ್ಲೂ ಕೂಡ ಸಿಗಲ್ಲ. ಇದನ್ನು ಡೈಮಂಡ್ ದಾಟು ಅಂತ ಹೇಳ್ತಾರೆ. ಹಾಗೆಯೇ ವಿಶ್ವದಲ್ಲಿ ಅತಿ ದೊಡ್ಡ ಮಾರ್ಗ ರಿಲೇ ಇಂಟರ್ಲಾಕಿಂಗ್ ಸಿಸ್ಟಮ್ ಇರುವಂಥದ್ದು ಹೊಸ ದೆಹಲಿ ರೈಲು ನಿಲ್ದಾಣದಲ್ಲಿ. ಇದು ವಿಶ್ವದಲ್ಲಿ ಅತ್ಯಂತ ದೊಡ್ಡ ರಿಲೇ ಇಂಟರ್ಲಾಕಿಂಗ್ ಸಿಸ್ಟಮ್ ಇರುವಂಥದ್ದು. ಇದು ಗಿನ್ನಿಸ್ ಬುಕ್ ರೆಕಾರ್ಡ್ನಲ್ಲೂ ಕೂಡ ದಾಖಲಾಗಿದೆ. ಅದು ಹೊಸ ದೆಹಲಿಯಲ್ಲಿರುವಂಥ ರೈಲು ನಿಲ್ದಾಣದಲ್ಲಿದೆ. ಹಾಗೆಯೇ ಗಟಿಮಾನ್ ಎಕ್ಸ್ಪ್ರೆಸ್ ಏನಿದೆಯಲ್ಲ ಸ್ನೇಹಿತರೆ, ಈ ಗಟಿಮಾನ್ ಎಕ್ಸ್ಪ್ರೆಸ್ ಭಾರತದಲ್ಲಿ ಅತ್ಯಂತ ಹೆಚ್ಚು ವೇಗವಾಗಿ ಸಾಗುವಂಥ ಒಂದು ರೈಲು. ಸುಮಾರು 160 ಕಿಲೋಮೀಟರ್ ಪರ್ ಅವರ್ ಚಲಿಸುತ್ತೆ, 160 ಕಿಲೋಮೀಟರ್ಗಿಂತ ಹೆಚ್ಚು ಚಲಿಸುತ್ತೆ. ಇದು ಗಟಿಮಾನ್ ಎಕ್ಸ್ಪ್ರೆಸ್ ಏನಿದೆ, ಭಾರತದಲ್ಲಿ ಅತ್ಯಂತ ವೇಗವಾದ ರೈಲು ಅಂತ ಹೇಳ್ಬೋದು. ಇದು ಹಜರತ್ ನಿಜಾಮುದ್ದೀನ್ ಮತ್ತು ಆಗ್ರಾ ನಡುವೆ 100 ನಿಮಿಷಗಳಲ್ಲಿ 188 ಕಿಲೋಮೀಟರ್ ಚಲಿಸುತ್ತೆ. ಅಷ್ಟು ಸ್ಪೀಡ್ ಟ್ರೈನ್ ಅಂತ ನಾವು ಹೇಳ್ಬೋದು. ಹಾಗೆಯೇ ಎರಡನೇ ಅತಿ ವೇಗದ ರೈಲು ಭೋಪಾಲ್ ಶತಾಬ್ದಿ. ಸಾಕಷ್ಟು ಕಡೆ ನೀವು ಓದಿರ್ಬೋದು ಭೋಪಾಲ್ ಶತಾಬ್ದಿನೇ ಮೊದಲ ರೈಲು, ಹಾಗಲ್ಲ, ಗಟಿಮಾನ್ ಫಸ್ಟ್ ಸ್ಪೀಡೆಸ್ಟ್ ಟ್ರೈನ್. ಅದರ ನಂತರ ಬರುವಂಥದ್ದು ಭಾರತೀಯ ರೈಲ್ವೇದು ಭೋಪಾಲ್ ಶತಾಬ್ದಿ. ಇದು 140 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಇದು ಎರಡನೇ ಸ್ಥಾನದಲ್ಲಿದೆ. ಹಾಗೆಯೇ ಮೂರನೇ ಸ್ಥಾನದಲ್ಲಿರುವಂಥ ಮತ್ತೊಂದು ರೈಲು ರಾಜಧಾನಿ ಎಕ್ಸ್ಪ್ರೆಸ್ ಅಂತ ಹೇಳ್ಬೋದು. ಸಾಕಷ್ಟು ರಾಜಧಾನಿಗಳನ್ನು ಸಂಪರ್ಕಿಸುವ ಈ ರೈಲುಗಳು ಭಾರತದಲ್ಲಿ ಮೂರನೇ ಅತಿವೇಗದ ರೈಲುಗಳಾಗಿದೆ. ಇವು 130-140 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಹಾಗೆಯೇ ಅತ್ಯಂತ ಉದ್ದವಾದ ರೈಲು ಮಾರ್ಗಗಳು ಹೇಳೋದಾದರೆ ವಿವೇಕ ಎಕ್ಸ್ಪ್ರೆಸ್, ಕಳೆದ ತರಗತಿಯಲ್ಲಿ ಹೇಳಿದ್ದೇನೆ ವಿವೇಕ ಎಕ್ಸ್ಪ್ರೆಸ್ ಏನಿದೆಯಲ್ಲ, ಇದು ಅತ್ಯಂತ ಉದ್ದವಾದ ರೈಲು ದಾರಿಯಾಗಿದೆ ಅಂತ ಹೇಳ್ಬೋದು. ಇದು ಡಿಬ್ರೂಗರ್ ಅಸ್ಸಾಂನಿಂದ ಕನ್ಯಾಕುಮಾರಿ ತಮಿಳುನಾಡು ನಡುವೆ ಸುಮಾರು 4,234 ಕಿಲೋಮೀಟರ್ ದೂರ ಚಲಿಸುತ್ತೆ. ಈ ಮಾರ್ಗ ಸಂಪೂರ್ಣವಾಗಿ ಅಂದರೆ ಇಷ್ಟು ಮಾರ್ಗವನ್ನು ಸುಮಾರು 80 ಗಂಟೆ ಮತ್ತು 15 ನಿಮಿಷಗಳ ಕಾಲ ತೆಗೆದುಕೊಳ್ಳುತ್ತೆ. ಈ ಮಾರ್ಗದಲ್ಲಿ ಒಂದು 58 ವೇಳಾಪಟ್ಟಿಗಳು ಅಂದರೆ ನಿಲುಗಡೆಗಳನ್ನು ಒಳಗೊಂಡಿದೆ. ಇದು ಜನ್ಮೋತ್ಸವ, ಸ್ವಾಮಿ ವಿವೇಕಾನಂದ ಜನ್ಮೋತ್ಸವ ಸವಿನೆನಪಿಗಾಗಿ ಈ ಟ್ರೈನನ್ನು ಓಡಿಸ್ತಾ ಇದ್ದಾರೆ, ಇದು ವಿವೇಕ ಎಕ್ಸ್ಪ್ರೆಸ್. ನಂತರದ ವಿಚಾರ ಯಾವುದು ಅಂದರೆ ಹಿಮ್ಸಾಗರ್ ಎಕ್ಸ್ಪ್ರೆಸ್ ಏನಿದೆಯಲ್ಲ, ಇದು ಎರಡನೇ ಅತಿ ಉದ್ದವಾದ ರೈಲು ಮಾರ್ಗವನ್ನು ಒಳಗೊಂಡಿರುವಂಥ ಟ್ರೈನ್ ಆಗಿದೆ. ಇದು ಶ್ರೀ ಮಾತಾ ವೈಷ್ಣವಿ ದೇವಿ ಖತ್ರ ಜಮ್ಮು ಕಾಶ್ಮೀರದಿಂದ ಹೊರಟು ಕನ್ಯಾಕುಮಾರಿ ಬಂದು ತಲುಪುತ್ತೆ ತಮಿಳುನಾಡು. ಇದು 52 ಕಿಲೋಮೀಟರ್ ಪರ್ ಗಂಟೆಗೆ ಚಲಿಸುತ್ತೆ. ಸುಮಾರು 3,787 ಕಿಲೋಮೀಟ್ರ್ಗಳ ದೂರವನ್ನು ಚಲಿಸುವಂಥ ಈ ಟ್ರೈನ್ ಹಿಮ್ಸಾಗರ ಟ್ರೈನ್ ಇದೆ ಅಲ್ಲ, ಇದು ಎರಡನೇ ಅತಿ ಉದ್ದದ ರೈಲು ಮಾರ್ಗವಾಗಿದೆ. ಹಾಗೆಯೇ ವಿಶ್ವದ ಅತಿ ದೊಡ್ಡ ನಿಲ್ದಾಣ ಗೋರಖ್ಪುರ್ ನಿಲ್ದಾಣ ಏನಿದೆಯಲ್ಲ, ಇದು ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪ್ಲಾಟ್ಫಾರ್ಮ್ ಆಗಿದೆ. ಇದು 4,483 ಅಡಿ ಉದ್ದವಾಗಿರುವಂಥ ಪ್ಲಾಟ್ಫಾರ್ಮ್ ಇದೆ. ಹಾಗೆಯೇ ಎರಡನೇ ಪ್ಲಾಟ್ಫಾರ್ಮ್ ಯಾವುದು, ಕೊಲ್ಲಂ ಜಂಕ್ಷನ್. ಇದು ಕೇರಳದಲ್ಲಿದೆ. ಇದು ಎರಡನೇ ಉದ್ದವಾದಂಥ ರೈಲ್ವೆ ವೇದಿಕೆ ಅಂತ ಹೇಳ್ಬೋದು. ವಿಶ್ವದಲ್ಲಿಯೇ ಇದು ಎರಡನೇ ಉದ್ದವಾದದ್ದು. ಸುಮಾರು 1,180.5 ಮೀಟರ್ ಉದ್ದವಾಗಿದೆ. ಹಾಗೆಯೇ ಪಶ್ಚಿಮ ಬಂಗಾಳದ ಖರಗ್ಪುರ್ ರೈಲ್ವೆ ನಿಲ್ದಾಣ ಮೂರನೇ ಅತಿ ಉದ್ದದ ರೈಲ್ವೆ ನಿಲ್ದಾಣ ವಿಶ್ವದಲ್ಲಿ, ಹಾಗೆ ಭಾರತದಲ್ಲೂ ಕೂಡ ಹೌದು, ಮೂರನೇದು. ಇದು 1,072.5 ಮೀಟರ್ ಉದ್ದವಾಗಿದೆ. ಹಾಗೆಯೇ ನಾವು ಹೇಳೋದಾದರೆ ಅತಿ ಎತ್ತರದ ರೈಲ್ವೆ ನಿಲ್ದಾಣಗಳ ಬಗ್ಗೆ ನಾವು ತಿಳಿಯೋಣ ಸ್ನೇಹಿತರೆ. ಪಶ್ಚಿಮ ಬಂಗಾಳದ ಗುಮ್ನಲ್ಲಿರುವಂಥ ರೈಲ್ವೆ ನಿಲ್ದಾಣ ಏನಿದೆ, ಇದು ಅತ್ಯಂತ ಎತ್ತರ, ಭಾರತದಲ್ಲಿ ಅತಿ ಎತ್ತರದ ರೈಲು ನಿಲ್ದಾಣ, ಭಾಳ ಎತ್ತರದ ಸ್ಥಳದಲ್ಲಿರುವಂಥ ರೈಲು ನಿಲ್ದಾಣ ಅಂತ ಹೇಳ್ಬೋದು. ಈ ಗುಮ್ ಬಹಳ ಚಿಕ್ಕದಾದಂಥ ಒಂದು ಪಟ್ಟಣ ಇದೆ. ಈ ಡಾರ್ಜಿಲಿಂಗ್ ಹಿಮಾಲಯನ್ ರೈಲು ಮಾರ್ಗದಲ್ಲಿ ಬರುತ್ತೆ. ಈ ರೈಲ್ವೆ ನಿಲ್ದಾಣದ ಎತ್ತರ ಸುಮಾರು 2,258 ಮೀಟರ್
ಅಷ್ಟು ಎತ್ತರದಲ್ಲಿದೆ. ಹಾಗೆ ಊಟಿಯ ಬಳಿ ಬರುವಂಥ ಒಂದು ನಿಲ್ದಾಣ ಏನಿದೆ ಅಲ್ಲ, ಆ ನಿಲ್ದಾಣ ಎರಡನೇ ಅತಿ ಎತ್ತರದ ರೈಲು ನಿಲ್ದಾಣ ಆಗಿದೆ. ಸುಮಾರು ನೀಲಗಿರಿ ಪರ್ವತ ರೈಲು ಮಾರ್ಗದಲ್ಲಿ ಬರುತ್ತೆ. 2210 ಮೀಟರ್ ಎತ್ತರವಾಗಿದೆ ಇದು. ಅಷ್ಟು ಎತ್ತರವಾಗಿದ್ದರೆ ಅದು 2258 2210 ಮೀಟರ್. ಇದು ಎರಡನೇ ಅತಿ ಎತ್ತರದ ರೈಲು ನಿಲ್ದಾಣವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಭಾರತ ರೈಲು ಅಂತಾರಾಷ್ಟ್ರೀಯ ರೈಲುಗಳನ್ನು ಕೂಡ ಭಾರತೀಯ ರೈಲ್ವೆಯನ್ನು 16 ವಲಯಗಳಲ್ಲಿ ವಿಂಗಡಿಸಲಾಗುತ್ತೆ. ಆಡಳಿತಾತ್ಮಕ ದೃಷ್ಟಿಯಿಂದ ಈ ರೈಲ್ವೆಗಳನ್ನು 16 ವಲಯದಲ್ಲಿ ವಿಂಗಡಿಸಲಾಗಿದೆ. ಉತ್ತರದ ರೈಲ್ವೆ ನಾರ್ತ್ ರೈಲ್ವೇಸ್ ಅಂತ ಹೇಳ್ತಾರೆ, ಇದು ದೆಹಲಿಯಲ್ಲಿದೆ. ಇದು 1952 ಏಪ್ರಿಲ್ 14 ಆರಂಭಿಸಲಾಯಿತು. ಹಾಗೆ ಈಶಾನ್ಯ ರೈಲ್ವೆ ಕೂಡ ಇದೆ, ಈಶಾನ್ಯ ರೈಲ್ವೆ, ಇದು ಗೋರಖ್ಪುರದಲ್ಲಿದೆ. ಇದು 1952 ಇದನ್ನು ಮಾಡಲಾಯಿತು. ಹಾಗೆ ಈಶಾನ್ಯ ಗಡಿ ರೈಲ್ವೆ ಮಾಲಿಗಾಂವಲ್ಲಿದೆ, ಗುವಾಹಟಿಯಲ್ಲಿ, ಇದು 1958. ಹಾಗೆಯೇ ಪೂರ್ವ ರೈಲ್ವೆ ಈಸ್ಟರ್ನ್ ರೈಲ್ವೆ ಕೋಲ್ಕತ್ತಾದಲ್ಲಿದೆ. ಹಾಗೆ ಆಗ್ನೇಯ ರೈಲ್ವೆ ಕೂಡ ಕೋಲ್ಕತ್ತಾದಲ್ಲಿದೆ. ಸರಿ ಸುಮಾರು 52 ಇದು 55 ಆರಂಭವಾಯಿತು. ಪೂರ್ವ ರೈಲ್ವೆ ಮತ್ತು ಆಗ್ನೇಯ ರೈಲ್ವೆ ಎರಡೂ ಕೂಡ ಕೋಲ್ಕತ್ತಾದಲ್ಲಿ ಇದೆ. ಹಾಗೆಯೇ ನೋಡೋದಾದರೆ ನೋಡಿ, ಇಲ್ಲಿ ಒಂದು ಮ್ಯಾಪ್ ಹಾಕುವಂಥ ಪ್ರಯತ್ನ ನೋಡಿ. ಇಲ್ಲಿ ಕೋಲ್ಕತ್ತಾ ರೈಲ್ವೆ, ಆಗ್ನೇಯ ಮತ್ತು ಪೂರ್ವ ರೈಲ್ವೆ ಎರಡೂ ಇಲಾಖೆಗಳು ಇರೋದು, ಎರಡೂ ವಲಯಗಳು ಇರೋದು ಕೋಲ್ಕತ್ತಾದಲ್ಲಿ. ಹಾಗೆ ನಾರ್ಥರ್ನ್ ರೈಲ್ವೆ ಇರೋದು ನ್ಯೂ ಡೆಲ್ಲಿಯಲ್ಲಿದೆ. ಹಾಗೆಯೇ ಮತ್ತೊಂದು ರೈಲ್ವೆ ತಗೊಳ್ಳೋಣ. ಹಾಗೆಯೇ ದಕ್ಷಿಣ ಮಧ್ಯ ರೈಲ್ವೆ SCR ಅಂತ ಏನಿದೆ ಅಲ್ಲ, ಅದು ಸಿಕಂದರಾಬಾದಲ್ಲಿ ಇದೆ. ಸಿಕಂದರಾಬಾದಲ್ಲಿ ದಕ್ಷಿಣ ಮಧ್ಯ ರೈಲ್ವೆ ಇದೆ. ಇಲ್ಲಿ ಚಿತ್ರದಲ್ಲಿ ನೋಡೋದು ಸಿಕಂದರಾಬಾದನ್ನು ನೋಡ್ಬೋದು, ಅಲ್ಲಿದೆ. ಆನಂತರ ದಕ್ಷಿಣ ರೈಲ್ವೆ ಅಂದರೆ ಸದರ್ನ್ ರೈಲ್ವೆ ಏನಿದೆ ಅದು ಚೆನ್ನೈನಲ್ಲಿದೆ. 1951 ಇದನ್ನು ಸ್ಥಾಪಿಸಲಾಗಿದೆ. ಮಧ್ಯ ರೈಲ್ವೆ ಮುಂಬೈಯಲ್ಲಿದೆ. ಮಧ್ಯ ರೈಲ್ವೆ ಎಲ್ಲಿದೆ? ಮುಂಬೈಯಲ್ಲಿದೆ. ಮುಂಬೈ ನಿಮಗೆ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಮಧ್ಯ ರೈಲ್ವೆ ಇದೆ ನೋಡಿ, ಜಬಲ್ಪುರ್ ಬಾಜು ಇರೋಂಥ ಈ ರೈಲ್ವೆ ಅಂತೆಲ್ಲ ಮಧ್ಯ ರೈಲ್ವೆ ಅಂತ. ಸಿಕಂದರಾಬಾದ್ ಏನಿದೆಯಲ್ಲ, ಆ ಸಿಕಂದರಾಬಾದ್ ಮಧ್ಯ ದಕ್ಷಿಣ ಮಧ್ಯ ರೈಲ್ವೆ ಇದೆ. ದಕ್ಷಿಣ ಮಧ್ಯ ರೈಲ್ವೆ ಸಿಕಂದರಾಬಾದ್, ಮಧ್ಯ ರೈಲ್ವೆ ಮುಂಬೈ. ಹಾಗೆಯೇ ಮತ್ತೊಮ್ಮೆ ತಗೊಳ್ಳೋಣ ಸ್ನೇಹಿತರೆ, ಪಶ್ಚಿಮ ರೈಲ್ವೆ ಮುಂಬೈ. ಪಶ್ಚಿಮ ರೈಲ್ವೆ ಮುಂಬೈ ಕೂಡ ಹೌದು. ಹಾಗೆಯೇ ನೈಋತ್ಯ ರೈಲ್ವೆ ಹುಬ್ಳಿಯಲ್ಲಿದೆ, ನಮ್ಮದೇ ಹುಬ್ಳಿಯಲ್ಲಿ ನೈಋತ್ಯ ರೈಲ್ವೆ ಇದೆ. ಇದು 2003 ಆರಂಭವಾಗಿದೆ. ಹಾಗೆಯೇ ವಾಯುವ್ಯ ರೈಲ್ವೆ ಜೈಪುರ್, ಜೈಪುರ್ ಏನಿದೆ ಅಲ್ಲ, ಜೈಪುರ್ ರಾಜಸ್ಥಾನದ ಜೈಪುರಲ್ಲಿ ವಾಯುವ್ಯ ರೈಲ್ವೆ ಇದು 2002. ಹಾಗೆ ಪಶ್ಚಿಮ ಮಧ್ಯ ರೈಲ್ವೆ, ಪಶ್ಚಿಮ ಮಧ್ಯ ರೈಲ್ವೆ ಕೂಡ ಇದೆ, WCR ಅಂತ. ಇದು ಜಬಲ್ಪುರದಲ್ಲಿದೆ, ಇದು 2003 ಆರಂಭವಾಯಿತು. ಹಾಗೆಯೇ ಉತ್ತರದ ಮಧ್ಯ ರೈಲ್ವೆ ಇದು ಅಲಹಾಬಾದಲ್ಲಿದೆ, ನ್ಯೂ ಡೆಲ್ಲಿ ಕೆಳಗಡೆ ಇದೆ ನೋಡಿ, ಅಲಹಾಬಾದಲ್ಲಿ ಇಲ್ಲಿದೆ. ಹಾಗೆಯೇ ಆಗ್ನೇಯ ಮಧ್ಯ ರೈಲ್ವೆ ಬಿಲಾಸ್ಪುರಲ್ಲಿ 2003 ಇದು ಆರಂಭಿಸಲಾಗಿದೆ. ಬಿಲಾಸ್ಪುರ ಇದು ಆಗ್ನೇಯ ಮಧ್ಯ ರೈಲ್ವೆ ಇದೆ. ಹಾಗೆ ಪೂರ್ವ ಕರಾವಳಿ ರೈಲ್ವೆ ಭುವನೇಶ್ವರದಲ್ಲಿ ಇದೆ, ಪೂರ್ವ ಕರಾವಳಿ ರೈಲ್ವೆಯಲ್ಲಿದೆ, ಭುವನೇಶ್ವರದಲ್ಲಿ ಇದೆ. ಹಾಗೆಯೇ ಪೂರ್ವ ಮಧ್ಯ ರೈಲ್ವೆ, ಪೂರ್ವದ ಮಧ್ಯ ರೈಲ್ವೆ ಹಾಜಿಪುರದಲ್ಲಿದೆ, 1 ಅಕ್ಟೋಬರ್ 2002 ಆರಂಭಿಸಲಾಗಿದೆ. ಕೊಂಕಣ ರೈಲ್ವೆ ಏನಿದೆ ಇದು ನವಿ ಮುಂಬೈಯಲ್ಲಿದೆ, ಇದು ಕೂಡ 26 ಜನವರಿ 1998 ರಚನೆ ಆಗಿದೆ.